Perché tu la prodai tanta. Dica. ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವರು ಅವರ ಕಚೇರಿಯಿಂದ ಶ್ರೀಧರನ್ ಅವರು ನನಗೆ ಫೋನ್ ಮಾಡಿದ್ರು. ನೀವೊಂದು ಮನವಿ ಕೊಟ್ಟಿದ್ದೀರಿ, ಆ ಮನವಿಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಚರ್ಚೆ ಮಾಡಬೇಕು, ಬರಕ್ಕೆ ಹೇಳ್ತಾ ಇದ್ರೆ ಬನ್ನಿ 2 ಗಂಟೆಗೆ ಅಂತ ಹೇಳಿದ್ರು. ಅದೇ ರೀತಿ 2 ಗಂಟೆಗೆ ಬಂದೆ. ಒಳಗಡೆ ಕೆಲವು ಬೇರೆ ಸಭೆಗಳೆಲ್ಲ ಮುಗಿಸಿ ಈಗ ನನ್ನ ಕರೆದ್ರು. ಕರೆದು ನಾನು ಕೊಟ್ಟಿರ್ತಕ್ಕಂಥ ಮನವಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಇದರಲ್ಲಿ ಪ್ರತ್ಯೇಕವಾಗಿ ಕಾಮಗಾರಿ ಯಾವ್ದ್ಯಾವುದು ಅನ್ನೋದು ಒಂದು ಪಟ್ಟಿ ಕೊಡು ಅಂತ ಕೇಳಿದ್ದಾರೆ. ಪಟ್ಟಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಒಂದು ಭರವಸೆ ಕೊಟ್ಟಿದ್ದಾರೆ, ನಿನ್ನ ಕ್ಷೇತ್ರಕ್ಕೆ ಏನು ಪಟ್ಟಿ ಕೊಡ್ತೀರಿ ಅದರಲ್ಲಿ ನಿಮಗೆ ಯಾವುದೇ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಸಹಕರಿಸುವಂತ ಕೆಲಸ ನಾನು ಮಾಡ್ತೀನಿ. ನಿಮ್ಮ ಕೆಲಸಗಳಿಗೆ ಯಾವುದು ತೊಂದರೆ ಆಗದಂಗೆ ನಾನು ಮಾಡಿಕೊಡ್ತೀನಿ ಅನ್ನೋ ಒಂದೊಂದು ಭರವಸೆ ಕೊಟ್ಟಿದ್ದಾರೆ. ಪಟ್ಟಿ ಕೊಡಕ್ಕೆ ಹೇಳಿದ್ದಾರೆ ಇಂಡಿವಿಜುವಲ್ ಆಗಿ ಯಾವ್ಯಾವುದು ಕಾಮಗಾರಿಗಳು ರದ್ದಾಗಿದೆ, ಆ ರದ್ದಾಗಿರೋ ಕಾಮಗಾರಿಗಳ ಪಟ್ಟಿನ ನಾನು ಶೀಘ್ರದಲ್ಲೇ ಕೊಡ್ತೀನಿ. ಸಂಪೂರ್ಣವಾಗಿ ಒಟ್ಟಾರೆ ಅನುದಾನಕ್ಕೆ ಮಾಡಿರುವಂತದ್ದು, ಒಟ್ಟಾರೆ ಅನುದಾನಕ್ಕೆ ಮಾಡಿದ್ದಾರೆ 126 ಕೋಟಿ. ಈಗ ಪಟ್ಟಿ ಕೊಡಿ ಅಂತ ಹೇಳಿರೋದ್ರಿಂದ ಮತ್ತೆ ಅನುದಾನ ತಡೆ ಹಿಡಿದಿದೆ ಯಾಕೆ ಸರ್? ನಮ್ಮ ಕ್ಷೇತ್ರಕ್ಕೆ ಬಿಡುಗಡೆ ಆಗಿದ್ದ ಅನುದಾನ ಈಗ ಪಟ್ಟಿ ಕೊಟ್ಟ ಮೇಲೆ ನಾನು ಕಾಯ್ತೀನಿ. ಅಲ್ಲ, ನನಗೆ ಪಟ್ಟಿ ಕೊಡೋಕೆ ಇಲ್ಲ, ಇವಾಗ ನಾನು ಇಮ್ಮಿಡಿಯೇಟ್ ಕೊಡ್ತೀನಿ. ನಿನ್ನ ಕ್ಷೇತ್ರಕ್ಕೆ ಏನಾಗಿದೆ ಅದನ್ನ ಸರಿಪಡಿಸುವಂತದ್ದು ನನ್ನ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಈಗ ಇದು ಹೊಸ ಕಾಮಗಾರಿಗಳಿಗಾಗಿರುವಂತದ್ದು, ಹಳೆ ಕಾಮಗಾರಿಗಳ ಬಗ್ಗೆ ಇನ್ನು ಏನಂತ ಚರ್ಚೆ ಏನಿಲ್ಲ. ನಾನು ಬಿಲ್ ಬಗ್ಗೆನೂ ಮಾತಾಡಿಲ್ಲ, ಯಾಕಂದ್ರೆ ಅದು ಬಿಲ್ ತೀರ್ಮಾನ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ, ಅದಕ್ಕೆ ನಾನು ಏನು ಕೇಳೋದಿಲ್ಲ. ನಾನು ಹಣ ಪಾವತಿ ಬಗ್ಗೆ ಆಗಲಿ ಬಿಲ್ ಬಗ್ಗೆ ಆಗಲಿ ನಾನು ಏನು ಕೇಳೋದು ಇಲ್ಲ. ಅದು ಕಾನೂನು ಚೌಕಟ್ಟಲ್ಲಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು, ಅದು ನನಗೆ ಬೇಡದೇ ಇರೋ ವಿಷಯ. ಸರ್, ಅದೇ ಇವತ್ತಿನ ಪ್ರಹಸನದ ಬಗ್ಗೆ ಇಡೀ ದಿನದ ಬಗ್ಗೆ ಮಾತಾಡಿದ್ದಾರೆ ಡಿ ಕೆ ಬ್ರದರ್ಸ್ ಇಬ್ಬರೂ ಕೂಡ. ಇದು ಸ್ಕ್ರಿಪ್ಟ್ ಮತ್ತೆ ಐ ಡ್ರಾಮಾ ನಾವು ದೊಡ್ಡ ಪ್ರೊಡ್ಯೂಸರ್ ಅಂತೆಲ್ಲ ಹೇಳಿದ್ದಾರೆ ಸರ್. ಅವರು ರಾಜಕಾರಣಕ್ಕೆ ಬಂದಿದ್ದಿಷ್ಟಿಂದ ಅವರು ಇದನ್ನೇ ಮಾಡ್ಕೊಂಡ್ಬಂದಿರೋದು, ಬೇರೆ ಸ್ಕ್ರಿಪ್ಟ್ ಇಲ್ಲ, ಬೇರೆ ಏನು, ಅವರು ಇದನ್ನೇ ಮಾಡ್ಕೊಂಡ್ಬಂದಿರೋದು. ಇದ್ರನ್ನೇನಾದ್ರು ಸ್ಕ್ರಿಪ್ಟ್ ಐ ಡ್ರಾಮಾ ಆಗಿದ್ರೆ ಅವ್ರು ಇಷ್ಟು ವರ್ಷ ಮಾಡೋದು ಅದೇನೆ. ಅಲ್ಲ ಸರ್, ಅಲ್ಲೋಗಿ ಮಾಜಿ ಅಂದ್ರೆ ಸೋತಿರುವಂತ ಅಭ್ಯರ್ಥಿ ಕೆಲಸ ಆಗ್ತಾ ಇದಾರೆ ಪ್ರಸ್ತಾಪ ಮಾಡಿ. ಈಗ ನಾನು ನನ್ನ ಈ ಏನು 126 ಕೋಟಿ ತಡೆ ಹಿಡಿದಿದ್ದಾರೆ ಅದೊಂದ್ರ ಬಗ್ಗೆ ನಾನು ಚರ್ಚೆ ಮಾಡಿ, ನನಗೆ ಅವಶ್ಯಕತೆ ಇರೋಂಥದ್ದು ಬಹಳ ತುರ್ತು ಅವಶ್ಯಕತೆ ಇರೋಂಥ. ಸರ್, ಅಲ್ಲ ಖಾಸಗಿ ಕಾರ್ಯಕ್ರಮದಲ್ಲಿ ಅಲ್ಲೋಗಿ ಐ ಡ್ರಾಮಾ ಮಾಡ್ತಕ್ಕಂಥದ್ದು ಅಗತ್ಯ ಇರಲಿಲ್ಲ ಅಂತ ಹೇಳಿದ್ರು. ನೋಡಿ, ಇದನ್ನ ನಾನೇ ಪ್ರಥಮ ಅಲ್ಲ, ಇಂಥದ್ದೆಲ್ಲ ಇವರು ಬಹಳಷ್ಟು ಮಾಡೇ ಬಂದಿರೋದು. ಸುಮ್ ಸುಮ್ಮನೆ ಬರಕ್ಕಾಗಲ್ಲ, ನನ್ನ ಕ್ಷೇತ್ರ ಜನತೆ ಪರವಾಗ ಜನತೆಗೋಸ್ಕರ ಎಲ್ಲಿ ಬೇಕಾದ್ರೂ ಹೋಗ್ತಾ ಇರ್ತೀನಿ ನಾನು. ಅದಕ್ಕೇನು ಇಂಥ ಕಡೆ ಅಂಥ ಕಡೆ ಅಂತೇನಿಲ್ಲ. ಒಂದು ವೇಳೆ ಇವಾಗ ಏನಾರು ಅವ್ರು ಮೈಸೂರಿಗೆ ಹೋಗಿ, ಮೈಸೂರಿಗೂ ಹೋಗ್ತಾ ಇದ್ದೇನೆ, ಅದೆಂಗೋ ಇಲ್ಲೇ ಸಿಕ್ಬಿಟ್ರು. ನನಗೆ ಭರವಸೆ ಇದೆ, ಏನೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಕಾಯ್ದು ನೋಡ್ತೀನಿ. ಸರ್, ಚುನಾವಣೆ ಬರ್ತಿದೆ, ಬಹಳ ಜನರನ್ನು ಅವರು ಬನ್ನಿ ಪಕ್ಷಕ್ಕೆ ಅಂತ ಕೇಳ್ತಾ ಇದ್ದಾರೆ. ನಾನು ರಾಜಕೀಯ ಅವರು ಮಾತಾಡಿಲ್ಲ, ನಾನು ಮಾತಾಡಿಲ್ಲ, ನನಗೂ ಅವ್ರು ಕರೀಲಿಲ್ಲ, ನಾನು ಬರ್ತೀನಿ ಅಂತ ನಾನು ಹೇಳಿಲ್ಲ. ಇಂಟ್ರೆಸ್ಟ್ ಇದೆಯಾ ಯಾವುದೇ ಕಾರಣಕ್ಕೂ? ನಾನು ಎಂಎಲ್ಎ ಆಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಉಳ್ಕೊಳ್ತೀನಿ. ಸರ್, ಅಲ್ಲಿಗೆ ಪ್ರತಿಭಟನೆ ಎಲ್ಲ ಕೈ ಬಿಟ್ರಿ, ಇನ್ನೇನು ಸಮಸ್ಯೆ ಇಲ್ಲ. ಈಗ ಭರವಸೆ ಕೊಟ್ಟಿದ್ದಾರೆ, ನಿನ್ನ ಕ್ಷೇತ್ರಕ್ಕೆ ಏನಾಗಿದೆಯೋ ಅದು ನಾನು ಸರಿಪಡಿಸ್ತೀನಿ, ಪಟ್ಟಿ ಕೊಡು ಅಂತ ಕೇಳಿದ್ದಾರೆ ಅಷ್ಟೇ. ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ.